आत्मीय विद्यार्थी इवत्तिना तरगतियल्लि नावु इतिहासद मुंदुवरेद भागवागिरतक्कंत मोघलर बग्गे अध्ययनवन्न माड्ता इद्दीवि ईगागले नम्म बाबर हुमायून मत्तु अक्बरन सैनिक दिग्विजयगळ बग्गे अध्ययनवन्न माडिद्दीवि अदे रीतियागि इवत्तु नम्म अक्बरन मुंदुवरेद बेळवणिगे अंद्रे आत रजपूतरोंदिगे याव रीतियागितक्कंत संबंधन होंदिद नीतियन्न अनुसरिसिन माडिद अंत केळिदागले नावु हेळ्तीवि ಅವರ ಕೆಚ್ಚದೆಯ ಧೈರ್ಯ ಹೋರಾಟ ನಿಶ್ಚಯ ಗುಣಗಳನ್ನು ಅರ್ಥಿರ್ತಕ್ಕಂಥ ಇಲ್ಲಿ ಅಕ್ಬರ್ ರಜಪೂತರೊಂದಿಗೆ ಸ್ನೇಹ ಸಂಬಂಧವನ್ನು ವೈವಾಹಿಕ ಸಂಬಂಧವನ್ನು ಬೆಳೆಸಿರ್ತಕ್ಕಂಥ ಕಾಣ್ತೀವಿ ಜೊತೆಗೆ ಅವರಿಗೆ ಮನ್ಸಬ್ದಾರನಾಗಿ ನೇಮಕ ಮಾಡ್ಕೋತಾನ ಸೈನಿಕರನ್ನಾಗಿ ನೇಮಕ ಮಾಡ್ಕೋತಾನ ಯಾಕಂದ್ರೆ ಅವರ ಕಾರ್ಯ ನಿಷ್ಠೆ ಅಷ್ಟು ಪ್ರಾಮಾಣಿಕವಾಗಿ ಇರ್ತಕ್ಕಂಥ ಕಾಣ್ತೀವಿ ಜೊತೆಗೆ ಅದಕ್ಕೋಸ್ಕರವಾಗಿ ಒಂದು ವೈವಾಹಿಕ ಸಂಬಂಧವನ್ನು ಮಾಡ್ಕೋತಾನ ಇಲ್ಲಿ ಅಂಬರದಾರಸನಾಗಿರ್ತಕ್ಕಂಥ ಬಿಹಾರಿ ಮಲ್ಲನ ಮಗಳಾಗಿರ್ತಕ್ಕಂಥ ಚೋದಾಬಾಯಿಯನ್ನು ವಿವಾಹವಾಗ್ತಾನ ಅದರೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸ್ತಾನ ಮತ್ತು ಇಲ್ಲಿ ಅವನೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸ್ತಕ್ಕಂಥ ಸಂಬಂಧ ಸ್ನೇಹ ಸಂಬಂಧವನ್ನು ಬೆಳೆಸಿರ್ತಕ್ಕಂಥವ ರಾಜ ಯಾರಂದ್ರೆ ರಣತಂಬೂರದ ಅರಸನಾಗಿರ್ತಕ್ಕಂಥ ಸರ್ಜನ ರಾಯ ಸ್ವಇಚ್ಛೆಯಿಂದ ಆತ ಶರಣಾಗತನಾಗಿ ಕಪ್ಪು ಕಾಣಿಕೆಯನ್ನು ಕೊಡ್ತಾನ ಜೊತೆಗೆ ಮತ್ತಿನ ಕಾಲಿಂಜದ ರಾಜ ರಾಮಚಂದ್ರ ಅರಸನ ಸಂದ್ರ ಆತನು ಸಂದ್ರ 1563ರಲ್ಲಿ ಸ್ವತಃ ಶರಣಾಗತನಾಗ್ತಾನ ಜೋಧ್ಪುರ ಮತ್ತು ಬಿಕನೇರ್ ರಾಜ್ಯಗಳನ್ನು ರಾಜರು ಸಹ ಅಕ್ಬರ್ನ ಸಾರ್ವಭೌಮತವನ್ನು ಒಪ್ಕೊಳ್ತಾರ ಅವರು ಸಹ ಕಪ್ಪು ಕಾಣಿಕೆಯನ್ನು ಕೊಡ್ತಾರ ಜೊತೆಗೆ ಇನ್ನು ಮೇವಾರ್ ರಾಜ್ಯವನ್ನು ಅದನ್ನು ಅಕ್ಬರನು ಪ್ರಭುತ್ವವನ್ನು ಸ್ವೀಕರಿಸಲು ಆತ ಒಪ್ಪಂದ ಏಕ ಮಾತ್ರ ಒಪ್ಪದೇ ಇರತಕ್ಕಂಥ ಕಾರಣದಾಗಿ 1568ರಲ್ಲಿ ಅಕ್ಬರ್ ಮೇವಾರದ ರಾಜನಾಗಿರ್ತಕ್ಕಂಥ ಯಾರಂದ್ರೆ ಉದಯ್ ಸಿಂಗ್ನನ್ನು ಸೋಲಿಸಲು ಹರಸಾಹಸ ಪಡಬೇಕಾಗುತ್ತೆ ಆತ ಮರಣದವರೆಗೂ ಸಹ ಈತನಿಗೆ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ ಉದಯ್ ಸಿಂಗ್ನ ಮರಣ ನಂತರ ಅವನ ಮಗನಾಗಿರ್ತಕ್ಕಂಥ ಯಾರಂದ್ರೆ ಪ್ರತಾಪ್ ಸಿಂಗ್ನು ಸಹ ಹೋರಾಟವನ್ನು ಮುಂದುವರಿಸ್ತಾನ ಮತ್ತೆ ಸಾಲಿಬಣಸಕ 1576ರಲ್ಲಿ ಹಳದಿಘಾಟ್ ಕದನ ನಡೆಯುತ್ತೆ ಈ ಯುದ್ಧದಲ್ಲಿ ಅಕ್ಬರ್ ಅಪಾರ ಪ್ರಮಾಣದ ನಷ್ಟವನ್ನು ಅನುಭವಿಸ್ತಾನೆ ಯಾಕೆ ರಾಣಾ ಸಂಗ್ರಾಮ್ ಸಿಂಗ್ ಸೋಲಿಲ್ಲದ ಸರ್ದಾರ್ ಅನಿಸ್ಕೊಂಡಿರ್ತಕ್ಕಂಥ ಸಂಗ್ರಾಮ್ ಸಿಂಗನ ವಿರುದ್ಧ ಹೋರಾಟ ಮಾಡಿ ಗೆಲ್ಲುವುದು ಅಷ್ಟು ಸುಲಭವಾಗಿರಲಿಲ್ಲ ಅದಕ್ಕೆ ಅಪಾರ ಪ್ರಮಾಣದ ನಷ್ಟವನ್ನು ಅನುಭವಿಸ್ತಾನೆ ಸಂಗ್ರಾಮ್ ಸಿಂಗನ ಮರಣಾನಂತರ ಆತ ಏನಂದ್ರೆ ಇಲ್ಲಿ ಈ ಪ್ರದೇಶವನ್ನು ಯಾವ ಪ್ರದೇಶ ಆತ ಏನು ಮಾಡ್ತಾನಂದ್ರೆ ಇಲ್ಲಿ ಹಳದಿಘಾಟ್ ಯುದ್ಧದಲ್ಲಿ ರಾಣಾ ಸಂಗ್ರಾಮ್ ಸಿಂಗನ್ನು ಸೋಲಿಸಿ ಆತನನ್ನು ಪ್ರದೇಶವನ್ನು ವಶಪಡಿಸಿಕೊಳ್ತಕ್ಕಂಥ ಕಾಂತಿ ಜೊತೆಗೆ ರುಜಿಪುತ್ತ ಅರಸರು ಸಹ ಏನಂದ್ರೆ ಇಲ್ಲಿ ಆಂತರಿಕ ಸಾಹಿತ್ಯತೆಯನ್ನು ಹೊಂದಿರತಕ್ಕಂಥ ಕಾಣ್ತೀವಿ ಅದರಲ್ಲಿ ನಿಷ್ಠೆ ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿರ್ತಕ್ಕಂಥದನ್ನು ಕಾಣ್ತೀವಿ ಅದರಲ್ಲಿ ರಾಜ ತೋಡರಮಲ್ಲ ರಾಜ ಮಾನಸಿಂಗ ರಾಜ ಭಗವಾನ್ ದಾಸ್ ಈ ಮೂವರ ಕೊಡುಗೆ ಅಕ್ಬರನ ಒಂದು ಬೆಳವಣಿಗೆ ಆಗಿರ್ಬೋದು ಸಾಧನೆಗಳಿಗೆ ಮಹತ್ವದ ಕೊಡುಗೆಯನ್ನು ಮೂವರು ನೀಡಿರ್ತಕ್ಕಂಥದನ್ನು ಕಾಣ್ತೀವಿ ಇನ್ನು ಅಕ್ಬರನ ದಂಡಯಾತ್ರೆ ಅಥವಾ ಉತ್ತರ ಭಾರತದ ಮೇಲೆ ಹಲವು ಆಕ್ರಮಣಗಳನ್ನು ಮಾಡಿರ್ತಕ್ಕಂಥ ಕಾಣ್ತೀವಿ ಅದರಲ್ಲಿ ಉತ್ತರ ಭಾರತ ದಂಡಯಾತ್ರೆಯಲ್ಲಿ ದಕ್ಷಿಣ ಭಾಗದ ರಾಜ್ಯಗಳಾದ ಬೀದರ್ ಕಾಂದಾರ್ ಅಹಮದ್ನಗರ ಗೋಲ್ಕಂಡ ಬಿಜಾಪುರ್ಗಳಿಗೆ ತನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳುವಂತೆ ತಿಳಿಸಲು ರಾಜಕೀಯ ನಿಯೋಗಗಳನ್ನು ಕಳಿಸ್ತಾನೆ ಅದಕ್ಕೋಸ್ಕರವಾಗಿ ಇಲ್ಲಿ ಆತ ಕಾಂದೇಶ ಒಂದನ್ನು ಬಿಟ್ಟು ಉಳಿದ ಎಲ್ಲ ರಾಜ್ಯಗಳು ಪ್ರಸ್ತಾಪವನ್ನು ತಿರಸ್ಕರಿಸ್ತಾವ ಆಕನ ಅಕ್ಬರನ ಸಾರ್ವಭೌಮತ್ವವನ್ನು ಅವು ಒಪ್ಪಿಕೊಳ್ಳೋದಿಲ್ಲ ಅದಕ್ಕೋಸ್ಕರವಾಗಿ ಅವುಗಳನ್ನು ಗೆಲ್ಲಲು ಏನು ಮಾಡ್ತಾನಂದ್ರೆ ಅವನು ಯುದ್ಧ ಮಾರ್ಗವನ್ನು ಅನುಸರಿಸ್ತಾನೆ ಯಾರು ತನ್ನ ಸಾರ್ವಭೌಮತವನ್ನು ಒಪ್ಪಿಕೊಳ್ಳೋದಿಲ್ಲೋ ಅವರೊಂದಿಗೆ ಯುದ್ಧವನ್ನು ಮಾಡಿರ್ತಕ್ಕಂಥ ಹಾಗಾಗಿ 1595ರಲ್ಲಿ ಅಹಮದ್ ನಗರದ ರಾಣಿಯಾಗಿರ್ತಕ್ಕಂಥ ರಾಣಿ ಚಾಂದ್ ಬಿಬಿ ಸಹ ಮೊಘಲರ ಆಕ್ರಮಣ ವಿರುದ್ಧ ಒಬ್ಬ ಮಹಿಳೆಯಾಗಿ ವೀರಾವೇಶದಿಂದ ಹೋರಾಡ್ತಾಳ ಹೋರಾಡಿ ಅವಳು ವಿಫಲರಾಗಿರ್ತಕ್ಕಂಥ ಕಾಣ್ತೀವಿ ಹೀಗಾಗಿ ಅಕ್ಬರ್ ಚಾಂದ್ ಬಿಬಿಯ ವಿಜಯ ಸಾಧಿಸಿ ಬೀದರ್ ಮತ್ತು ಅಹಮದ್ ನಗರಗಳನ್ನು ಆತ ಗೆದ್ದುಕೊಳ್ತಾನ ವಶಪಡಿಸ್ಕೊಳ್ತಾನ ಇನ್ನು ಅಕ್ಬರನ ಸಾಮ್ರಾಜ್ಯ ವಿಸ್ತಾರ ನೋಡಿದಾಗ ಆತ ಹಿಂದೂ ಸಾಮ್ರಾಜ್ಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಗೋದಾವರಿ ನದಿಯವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾನ ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಕಾಬೂಲ್ವರೆಗೆ ಅಕ್ಬರ್ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿರ್ತಕ್ಕಂಥ ಕಾಂತಿ ಈ ರೀತಿಯಾಗಿ ಆತ ರಜಪೂತ್ ನೀತಿಯನ್ನು ಅನುಸರಿಸುತ್ತಾ ಸಾಕಷ್ಟು ಯುದ್ಧಗಳನ್ನು ರಜಪೂತರ ಬೆಂಬಲದೊಂದಿಗೆ ಯಶಸ್ವಿಯಾಗಿರ್ತಕ್ಕಂಥ ಕಾಂತಿ ಆದರೆ ಅಕ್ಬರ್
ಆತನ ಯಶಸ್ಸಿಗೆ ಕಾರಣೀಭೂತವಾಗಿರತಕ್ಕಂತದ್ದು ಅಕ್ಬರ್ನ ಆಡಳಿತ ವ್ಯವಸ್ಥೆ ಉತ್ತಮವಾದ ಆಡಳಿತ ವ್ಯವಸ್ಥೆವನ್ನ ಆತ ಇಲ್ಲಿ ಕೇಂದ್ರೀಕರಿಸಿರತಕ್ಕಂತದನ್ನ ಕಾಣ್ತೀವಿ ಜೊತೆಗೆ ಆತ ಕೆಲವು ಬದಲಾವಣೆಗಳೊಂದಿಗೆ ಆಡಳಿತವನ್ನ ಮಾಡಿರತಕ್ಕ ಯಾಕಂದ್ರೆ ದೆಹಲಿ ಸುಲ್ತಾನರಕ್ಕಿಂತ ಮಹತ್ವದ ಬದಲಾವಣೆ ಈತ ಮಾಡಿರತಕ್ಕಂತದ್ದು ಅದ ಜೊತೆಗೆ ಅಕ್ಬರ್ನ ಅಧೀನದಲ್ಲಿ ಇರತಕ್ಕಂತ ಆಡಳಿತ ಕೇಂದ್ರ ಬಿಂದು ಯಾರಂದ್ರೆ ಎಲ್ಲಾ ಆಡಳಿತದ ಕೇಂದ್ರ ಬಿಂದು ಅಕ್ಬರನೇ ಆಗಿರತಕ್ಕಂತದ್ದು ಮೊಘಲ್ ಚಕ್ರವರ್ತಿಯನ್ನ ಏನಂತ ಕರೀತಾ ಇದ್ದರು ಪಾದಿಶಾಹ ಬಾದಶಾಹ ಎಂದು ಕರೀತಾ ಇದ್ದರು ಈ ಬಿರುದಿನೊಂದಿಗೆ ಆಡಳಿತವನ್ನ ಇವರು ಮಾಡಿರತಕ್ಕಂತದ್ದು ಹೇಳ್ತಾರ ಬಾದಶಾಹ ಅಂದ್ರೆ ಯಾರು ದೇವರ ನೆರಳೆಂದು ಪರಿಗಣಿಸಲಾಗಿತ್ತು ಜೊತೆಗೆ ಅವನು ಇಸ್ಲಾಂ ತತ್ವಗಳಿಗೆ ಅನುಗುಣವಾಗಿ ಆಳ್ವಿಕೆ ಮಾಡುತ್ತಾ ಇದ್ದ ಜೊತೆಗೆ ಸಾಮ್ರಾಟನು ಮಂತ್ರಿ ಮಂಡಲವನ್ನ ಹೊಂದಿದ್ದ ರಾಜನಿಗೆ ಸಹಾಯಕ್ಕಾಗಿ ಇಲ್ಲಿ ಬಾದಶಾಹ ಏನಂದ್ರೆ ಮಂತ್ರಿ ಮಂಡಲದ ಸದುಪಯೋಗನಾತ ತೆಗೆದುಕೊಂಡಿರತಕ್ಕಂತ ಕಾಣ್ತೀವಿ ಹಾಗಾಗಿ ಆಡಳಿತದ ಅನುಕೂಲಕ್ಕಾಗಿ ಸುಮಾರು 7 ಸಹಾಯಕ ಅಂಗಗಳನ್ನಾತ ಅಧಿಕಾರಿ ವರ್ಗವನ್ನ ಹೊಂದಿರತಕ್ಕಂತ ಕಾಂತಿ ಒಂದೇದು ವಕೀಲ ಅಂತಕಂತ ಪದನಾಮ ಅಂದ್ರೆ ರಾಜನ ಮುಖ್ಯಮಂತ್ರಿ ದಿವಾನಿ ಆಲಾ ಅರ್ಥಮಂತ್ರಿ ಆರ್ಥಿಕ ವ್ಯವಸ್ಥೆ ಇನ ಮೀರ್ಬಕ್ಷ್ ವೇತನ ಬಟವಾಡೆ ಅಧಿಕಾರಿ ಸೈನಿಕರಿಗೆ ವೇತನವನ್ನ ಕೊಡತಕ್ಕಂತ ಅಧಿಕಾರಿ ಸದರ್ ಉಸ್ ಸದರ್ ದಾಂಡತ್ಯ ಉಸ್ತುವಾರಿ ನೋಡಿಕೊಳ್ತಕ್ಕಂತ ವ್ಯಕ್ತಿ ಕಾಣಿ ಸಮಾನ್ ಇತ ಗೃಹ ಮಂತ್ರಿ ದಿವಾನ್ ಕಂದಾಯ ಮಂತ್ರಿ ಕಾಜಿ ಮುಖ್ಯ ನ್ಯಾಯಾಧೀಶನಾಗಿ ರಾಜನಿಗೆ ಸಹಾಯಕ್ಕಾಗಿ ಮಂತ್ರಿಮಂಡಲದಲ್ಲಿ ಇರತಕ್ಕಂತವರನ್ನ ಕಾಂತಿ ಇವರೆಲ್ಲರೂ ಸಹ ಚಕ್ರವರ್ತಿಯ ಮನಗದರ್ಶನದಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ರು ನಿರ್ವಹಿಸ್ತಾ ಇದ್ರು ಜೊತೆಗೆ ಯಾವುದೇ ಸಮಯದಲ್ಲಿ ಅವರನ್ನ ಚಕ್ರವರ್ತಿಯು ವಜಾ ಮಾಡಬಹುದಾಗಿತ್ತು ಈ ಮಂತ್ರಿ ವರ್ಗದಲ್ಲಿ ಆಡಳಿತದಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದ್ರೆ ರಾಜ ಮುನ್ಸೂಚನೆ ಇಲ್ಲದೆ ಆ ಎಲ್ಲಾ ಮಂತ್ರಿ ವರ್ಗವನ್ನ ವಜಾಗೊಳಿಸುವಂತ ಅಧಿಕಾರವನ್ನ ಈ ರಾಜ ಚಕ್ರವರ್ತಿ ಹೊಂದಿರತಕ್ಕಂತ ಕಾಂತಿ ಅದಕ್ಕೋಸ್ಕರವಾಗಿ ಆ ಒಂದು ವೇದಿಂದ ಆಡಳಿತ ವರ್ಗ ಯಾವ ಲೋಪದೋಷವನ್ನ ಮಾಡ್ತಾ ಇರಲಿಲ್ಲ ಜೊತೆಗೆ ಪ್ರಾಮಾಣಿಕ ಕೆಲಸ ಕಾರ್ಯಗಳನ್ನ ಈ ಮಂತ್ರಿಮಂಡಲ ಮಾಡ್ತಾ ಇತ್ತು ಜೊತೆಗೆ ಅಕ್ಬರ್ ಆಡಳಿತವನ್ನ ವಿಭಾಗ ಮಾಡ್ತಾನ ಪ್ರದೇಶಗಳನ್ನ ಪ್ರಾಂತ್ಯಗಳನ್ನ ವಿಭಾಗ ಮಾಡಿರತಕ್ಕಂತ ಕಾಂತಿ ಅದಕ್ಕೋಸ್ಕರವಾಗಿ ಕೇಂದ್ರ ಪ್ರದೇಶವಾಗಿರತಕ್ಕಂತ ಒಂದು ಆಡಳಿತ ವಿಭಾಗವನ್ನ ಆತ ಮುಂದೆ ಒಂದು ಸಾಮ್ರಾಜ್ಯವನ್ನ 16 ಪ್ರಾಂತ್ಯಗಳಾಗಿ ವಿಭಾಗ ಮಾಡಿರತಕ್ಕಂತ ಕಾಂತಿ ಆ ಪ್ರಾಂತ್ಯಗಳಿಗೆ ಏನಂತ ಕರ ಸುಭಾಗಳೆಂದು ಕರೀತಾ ಇದ್ರು ಪ್ರಾಂತ್ಯಗಳನ್ನು ವಿಭಾಗ ಮಾಡಿ ಅವುಗಳಿಗೆ ಸುಭಾಗಳೆಂದು ಕರೀತಾ ಇದ್ರು ಮತ್ತೆ ಪ್ರತಿಯೊಂದು ಪ್ರಾಂತ್ಯಕ್ಕೂ ಒಬ್ಬೊಬ್ಬ ಸುಭಾದಾರನ ನೇಮಕ ಮಾಡ್ತಾ ಇದ್ರು ಅಂದ್ರೆ ರಾಜ್ಯಪಾಲ ಈ 16 ಪ್ರಾಂತ್ಯ ಒಂದೊಂದು ಪ್ರಾಂತ್ಯಕ್ಕೆ ಸುಭಾದಾರ ಸುಬೇದಾರ ಅಂದ್ರೆ ಯಾರು ಕಂದಾಯ ಯುದ್ಧ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಹೋಗುವಂತ ಜವಾಬ್ದಾರಿ ಹೊಂದಿರತಕ್ಕಂತ ವ್ಯಕ್ತಿ ಇಲ್ಲಿ ಮತ್ತೆ ಸುಭಾದಾರನ ಕೆಳಗೆ ದಿವಾನ್ ಇದ್ದ ದಿವಾನ್ ಕೆಳಗೆ ಬಕ್ಷಿ ಇದ್ದ ಬಕ್ಷಿಯ ಸದರ್ ಸದರ್ ಅಂತ ಫೌಜ್ದಾರ್ ಫೌಜ್ದಾರ್ ಕೊತ್ವಾಲ್ ಕೊತ್ವಾಲ್ ಕಾಜಿ ಇಷ್ಟು ಸೈನಿಕ ವರ್ಗವರು ಸೈನಿಕೃತವಾಗಿ ಕಾರ್ಯವನ್ನ ಅವರು ಮಾಡಿರತಕ್ಕಂತದನ್ನ ಕಾಂತಿ ನಮ್ಮ ತದನಂತರ ಇಲ್ಲಿ ಸುಭಾಗಳನ್ನ ಮತ್ತೆ ವಿಭಾಗ ಮಾಡ್ತಾರ ಈ ಸುಭಾ ಏನದ ಸರ್ಕಾರ ಸರ್ಕಾರ ಅಂದ್ರೆ ಏನು ಜಿಲ್ಲೆಗಳು ಈ ಸರ್ಕಾರವನ್ನ ಮತ್ತೆ ವಿಭಾಗ ಮಾಡಿ ಪರಗಣ ಪರಗಣ ಅಂದ್ರೆ ಏನು ತಾಲೂಕುಗಳನ್ನ ಮಾಡ್ತಾರ ಈ ತಾಲೂಕ ಮತ್ತೆ ಅಂದ್ರೆ ತಾಲೂಕ ನಗರ ನಗರ ಪ್ರದೇಶದ ಆಡಳಿತವನ್ನ ನೋಡ್ಕೊಳ್ತಾ ವ್ಯಕ್ತಿ ಕೊತ್ವಾಲ್ ನೋಡ್ಕೊಳ್ತಾ ಇದ್ದ ನಗರದ ತೆಳಗಿಂದು ಗ್ರಾಮ ಆಡಳಿತದ ಚಿಕ್ಕ ಘಟಕವಾಗಿರತಕ್ಕಂತ ಕಾಂತೀವಿ ಈ ಗ್ರಾಮದ ಆಡಳಿತವನ್ನ ಗ್ರಾಮ ಪಂಚಾಯತಿಯ ವ್ಯಕ್ತಿಗಳು ನೋಡ್ಕೊಳ್ತಾ ಇದ್ರು ಇಷ್ಟು ಶ್ರೇಣೀಕೃತವಾಗಿರತಕ್ಕಂತ ಆಡಳಿತ ವ್ಯವಸ್ಥೆಯನ್ನ ಇಲ್ಲಿ ಜವಾಬ್ದಾರಿತವಾಗಿ ಅಕ್ಬರ್ ನೇಮಿಸಿರ್ತಕ್ಕಂತ ಕಾಂತಿ ನಾವಿಲ್ಲಿ ಒಟ್ಟಾರೆ ಹೇಳಬೇಕಂದ್ರೆ ಅಕ್ಬರ್ನ ಆಡಳಿತ ಒಂದು ಕೇಂದ್ರೀಕೃತವಾಗಿರ್ತಕ್ಕಂತ ಆಡಳಿತ ವ್ಯವಸ್ಥೆಗೆ ಆತ ಭದ್ರ ಬುನಾದಿಯನ್ನ ಹಾಕಿರ್ತಕ್ಕಂತ ಕಾಂತೀವಿ ಇನ್ನ ಅಕ್ಬರ್ನ ಆಡಳಿತ ವ್ಯವಸ್ಥೆಯೊಳಗ ಒಂದು ವಿಶೇಷವಾದ ಪದ್ಧತಿ ಜಾರಿಗೆ ಬಂದಿರತಕ್ಕಂತ ಕಾಂತೀವಿ ಅದೇಂದ್ರೆ ಮನ್ಸದ್ದಾರಿ ಪದ್ಧತಿ ಅಂದ್ರೆ ಸೈನಿಕರನ್ನ ನೇಮಕ ಮಾಡಿಕೊಳ್ಳುವ ಒಂದು ವಿಧವಾಗಿರತಕ್ಕಂತ ಪದ್ಧತಿ ಅದಕ್ಕೆ ಏನ್ ಕರ್ತೀವಿ ಈ ಮನ್ಸದ್ದಾರ ಅಂದ್ರೆ ಯಾರು ಅಂತ ಕೇಳಿದಾಗ ಸೈನಿಕ ಮತ್ತು ಆಡಳಿತ ಎರಡೂ ಕಾರ್ಯಗಳನ್ನ ಮಾಡುವಂತ ಶ್ರೇಷ್ಠ ವ್ಯಕ್ತಿ ಶ್ರೇಷ್ಠ ತಾಣವನ್ನ ಹೊಂದಿರತಕ್ಕಂತ ವ್ಯಕ್ತಿಗಳಿಗೆ ನಾವು ಮನ್ಸದ್ದಾರು ಅಂತ ಕರಿತೀವಿ ಹಾಗಾದ್ರೆ ಈ ಮನ್ಸದ್ದಾರಿ ಪದ್ಧತಿ ವಿಶೇಷವಾಗಿ ಯಾವ ಪದದಿಂದ ಬೆಳವಣಿಗೆ ಆಗಿರ್ತಕ್ಕಂಥ ಇಲ್ಲಿ ನೋಡ್ರಿ ನಸಬ್ ಕರ್ದನ್
ಈ ಪರ್ಷಿಯನ್ ಭಾಷೆಯ ನಸಬ್ ಕರ್ದನ್ ಅಂತಕಂತ ಪದದಿಂದ ಮನ್ಸಬ್ದಾರಿ ಅಂತಕಂತ ಪದತಿ ಹುಟ್ಟಿಕೊಂಡಿರತಕ್ಕಂತ ಕಾಂತೀವಿ ಹಾಗಾದ್ರೆ ಮನ್ಸಬ್ ಅಂದ್ರೆ ಶ್ರೇಣಿ ಅಥವಾ ಸ್ಥಾನವನ್ನ ಹೊಂದಿರತಕ್ಕಂತನ ಕಾಂತೀವಿ ಅದಕ್ಕೋಸ್ಕರವಾಗಿ ಇದನ್ನ ಯಾರು ಜಾರಿಗೆ ತಂದ್ರು ಅಂತ ಹೇಳಿದಾಗ 1571 ರಲ್ಲಿ ಕ್ರಿಸ್ತಕ ಮೀರ್ ಬಕ್ಷಿ ಆತ ಏನಂದ್ರೆ ಈ ಮನ್ಸಬ್ದಾರಿ ಪದತಿಯನ್ನ ಜಾರಿಗೆ ತರ್ತಾನ ಮನ್ಸಬ್ದಾರಿ ಪದ್ಧತಿಯಲ್ಲಿ ಒಂದು ಸೈನಿಕತವಾಗಿ ಎಷ್ಟು ಸೈನಿಕರಿರಬೇಕು ಅಂತ ಕೇಳಿದಾಗಲಿ 10 ರಿಂದ 10,000 ಸೈನಿಕರ ಒಂದು ಶ್ರೇಣಿ ಆ ಶ್ರೇಣಿಗೆ ಏನಂದ್ರೆ ಮನ್ಸಬ್ದಾರ್ ಅಂತಕಂತ ಹೆಸರಿಂದ ಕರೀತೀವಿ ಇದು ಆರಂಭದಲ್ಲಿ 10 ರಿಂದ 10,000 ಇರತಕ್ಕಂತದ್ದು ತದನಂತರ ಅದರ ಪ್ರಮಾಣದಲ್ಲಿ ಕುಸಿತ ಕಂಡಿರತಕ್ಕಂತದ್ದು ಅದರ ಕುಸಿತ ಅಲ್ಲ ಅದು ಬೆಳವಣಿಗೆ ಆಗಿರತಕ್ಕಂತನ ಕಾಂತೀವಿ ಯಾಕಂದ್ರೆ ಆರಂಭದಲ್ಲಿ 10 ರಿಂದ 10,000 ಆಯ್ತು ಆಮೇಲೆ 10,000 ಅಂದ್ರೆ 50,000 ಆಗಿರ್ತಕ್ಕಂತ ಕಾಂತೀವಿ ಅಂದ್ರೆ 10,000ಕ್ಕೆ ಒಬ್ಬ ಮನ್ಸಬ್ದಾರ್ ಮತ್ತೆ ಇಲ್ಲಿ 50,000ಕ್ಕೆ 5 ಜನ ಮನ್ಸಬ್ದಾರ್ ಅನ್ನಗೆ ನೇಮಕ ಮಾಡಿರ್ತಕ್ಕಂತ ಕಾಂತೀವಿ ಇಲ್ಲಿ ಶ್ರೇಣಿಕೃತ ವ್ಯವಸ್ಥೆಯನ್ನ ಆತ ಕೈಗೊಂಡಿರ್ತಕ್ಕಂತದ್ದು ಜೊತೆಗೆ ಈ ಮನ್ಸಬ್ದಾರಿ ಪದ್ಧತಿಯಲ್ಲಿ ಎರಡು ವಿಧ ಬರ್ತಾವ ಒಂದು ಚಾಟ ಇನ್ನೊಂದು ಸವಾರ ಅಂತಕಂತದ್ದು ಹಾಗಾದ್ರೆ ಚಾಟ ಅಂದ್ರೆ ಏನು ಸವಾರ ಅಂದ್ರೆ ಏನು ಮನ್ಸಬ್ದಾರರ ನಿರ್ವಹಣೆ ಸಂಖ್ಯೆ ಎಷ್ಟು ಜನ ಅದರಲ್ಲಿ ಮನ್ಸಬ್ದಾರರು ನಿರ್ವಹಣೆ ಅಂದ್ರೆ 10 ರಿಂದ 1,000 ಈ ಸೈನಿಕರನ್ನ ನಿರ್ವಹಣೆ ಮಾಡುವಂತ ತಂಡದ ನಾಯಕರು ಎಷ್ಟು ಜನ ಅಂತಕಂತದ್ದು ಇದು ಚಾರ್ಟ್ ಸವಾರ ಅಂದ್ರೆ ಈ ನಿರ್ವಹಿಸುವ ನಿರ್ದಿಷ್ಟ ಕುದುರೆ ಸವಾರರ ಸಂಖ್ಯೆ ಒಬ್ಬ ವ್ಯಕ್ತಿ ಎಷ್ಟು ಕುದುರೆಗಳನ್ನ ನಿರ್ವಹಿಸ್ತಾ ಇದ್ದಾನೆ ಅಥವಾ 1,000 ಕುದುರೆಗಳ ಒಂದು ಸಮೂಹವನ್ನ ಎಷ್ಟು ಜನ ಸವಾರರು ನಿರ್ವಹಿಸ್ತಾ ಇದ್ದಾರೆ ಅಂತಕಂತ ಸಂಖ್ಯೆಗಳು ಕೈಲಿ ಜಾಟ್ ಮತ್ತು ಸವಾರ ಅಂತಕಂತ ಪದಗಳು ಬಳಕೆ ಆಗಿರತಕ್ಕಂತನ ಕಾಂತಿ ನಮ ಇಲ್ಲಿ ಇದು ಮನ್ಸಬ್ದಾರಿ ಪದ್ಧತಿಯಲ್ಲಿ ಬರ್ತಕ್ಕಂತನ ಕಾಂತೀವಿ ಈ ಪರಿಕಲ್ಪನೆ ಮನ್ಸಬ್ದಾರ ಅಂತಕಂತ ಪರಿಕಲ್ಪನೆ ಏನಂತಕಂತದು ನಸಬ್ ಕರ್ದನ್ ಅಂತಕಂತ ಪರ್ಷಿಯನ್ ಭಾಷೆಯಿಂದ ಅದು ಪರಿಕಲ್ಪನೆ ಬೆಳವಣಿಗೆ ಆಗಿರತಕ್ಕಂಥದ್ದು ಹಾಗರಲ್ಲಿ ನಿರ್ದಿಷ್ಟ ವ್ಯಕ್ತಿಯೊಬ್ಬನನ್ನು ನಿರ್ದಿಷ್ಟ ಸ್ಥಾನದಲ್ಲಿ ನೆಲೆಗಳಿಸುವ ಪದ್ಧತಿ ಒಬ್ಬ ನಿರ್ದಿಷ್ಟ ವ್ಯಕ್ತಿ ಇದನ್ನ ಅವನ ನಿರ್ದಿಷ್ಟ ಶ್ರೇಣಿಯಲ್ಲಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಒಂದು ಪದ್ಧತಿ ಮನ್ಸಬ್ದಾರ್ ಅಂತಕ್ಕಂಥ ಹೆಸರಿಂದ ಕರೀತಾರ ಮನ್ಸಬ್ದಾರರು ರಾಜನ ಸೇವೆಗಳಲ್ಲಿ ಸ್ಥಾನಗಳನ್ನ ಶ್ರೇಣಿಗಳನ್ನ ಹೊಂದಿರತಕ್ಕಂತ ಕಾಂತೀವಿ ಇದನ್ನ ನಾವು ನೋಡ್ತೀವಿ ಮೀರ್ ಬಕ್ಷ್ ಯಾರಿಗೆ ತಂದಿರತಕ್ಕಂತ ಕಾಂತಿ ನಾವಿಲ್ಲಿ ಜೊತೆಗೆ ಮನ್ಸಬ್ದಾರನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡುವಂತ ಅಧಿಕಾರವನ್ನು ಸಹ ಇಲ್ಲಿ ಹೊಂದಿರತಕ್ಕಂಥದ್ದು 10,000 ರಿಂದ 10,000 ಆಮೇಲೆ 10,000ರಿಂದ 50,000ವರೆಗೆ ಈ ಮನ್ಸಬ್ದಾರ ನೇಮಕ ಮಾಡ್ಕೊಂತ ಕಾಂತಿ ನಾವಿ ಜೊತೆಗೆ ಇವರ ಕಾರ್ಯ ರಾಜ್ಯದ ಎಲ್ಲಾ ಅಧಿಕಾರಿಗಳು ಮನ್ಸಬ್ದಾರಗಳನ್ನ ಹೊಂದಿರತಕ್ಕಂತ ಕಾಂತೀವಿ ಅವರ ತಮ್ಮ ಅಧೀನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಸೈನಿಕರನ್ನ ನೇಮಿಸಿಕೊಳ್ಳಬೇಕಿತ್ತು ಮತ್ತು ಚಕ್ರವರ್ತಿಯ ತನ್ನ ಇಚ್ಛಾನುಸಾರ ಮನ್ಸಬ್ದಾರನ್ನ ನೇಮಿಸಬಹುದಿತ್ತು ತನಗೆ ಯಾರು ಇಚ್ಛೆ ಪಡ್ತಾರೋ ಅವ್ರು ನೇಮಿಸ್ಕೋಬಹುದಾಗಿತ್ತು ಮತ್ತು ಅವರಿಗೆ ಮುಂಬಡತಿಯನ್ನ ಕೊಡ್ತಕ್ಕಂತ ಒಂದು ಅವಕಾಶವಿತ್ತು ಜೊತೆಗೆ ಅವರನ್ನ ಮತ್ತೆ ಹಿಂಬಡತಿನೂ ಸಹ ಕೊಡಬಹುದಾಗಿತ್ತು ಬೇಡ ಬೇಡವೆ ಅಂದ್ರೆ ಅವನ ವಜಾಗೊಳಿಸುವ ಅಧಿಕಾರನೂ ಸಹ ಇಲ್ಲಿ ಚಕ್ರವರ್ತಿ ಹೊಂದಿರತಕ್ಕಂತ ಕಾಂತಿ ನಾವಿಲ್ಲಿ ಇನ್ನು ಅವರು ಮನ್ಸಬ್ದಾರಿ ಪದ್ಧತಿಯಲ್ಲಿ ಚಾಟ ಮತ್ತು ಸವಾರವನ್ನು ಒಳಗೊಂಡಿರ್ತಕ್ಕಂಥ ಕಾಂತಿ ನಾವಿಲ್ಲಿ ಹಾಗಾದಲ್ಲಿ ಮನ್ಸಬ್ದಾರರನ್ನ ನಿರ್ವಹಿಸುವ ಸೈನಿಕರ ಸಂಖ್ಯೆಯನ್ನ ಚಾಟ ಅಂತ ಕರೆದ್ರೆ ಮನ್ಸಬ್ದಾರರು ನಿರ್ವಹಿಸುವ ನಿರ್ದಿಷ್ಟ ಕುದುರೆಗಳ ಸವಾರರ ಸಂಖ್ಯೆಯನ್ನ ಸವಾರ ಅಂತ ಕರಿತಾ ಇದ್ರು ಜೊತೆಗೆ ಇವರಿಗೆ ವೇತನವನ್ನ ನಿಗದಿಗೊಳಿಸಲಾಗಿತ್ತು ಮನ್ಸಬ್ದಾರರಿಗೆ ಸಾಮಾನ್ಯವಾಗಿ ಅವರಿಗೆ ನಗದು ವೇತನ ನೀಡ್ತಾ ಇರಲಿಲ್ಲ ಅವರಿಗೆ ಸಮಾನವಾದ ಆದಾಯವಿರುವ ಜಾಗಿರಿಗಳು ಮಂಜೂರಾಗ್ತಾ ಇದ್ವು ಅವರ ಕಾರ್ಯಕ್ಕೆ ತಕ್ಕ ಹಾಗೆ ಅವ್ರಿಗೆ ಭೂಮಿಯನ್ನ ಜಾಗಿರಗಳನ್ನ ಕೊಡ್ತಾ ಇದ್ರು ಇಂತಿಷ್ಟೇ ಭೂಮಿ ಅಂತ ಜೊತೆಗೆ ಮನ್ಸಬ್ದಾರರು ಪ್ರಬಲವಾಗಿ ಚಕ್ರವರ್ತಿಗೆ ಏನಾದ್ರೆ ಇಲ್ಲಿ ತೊಂದರೆ ನೀಡುತ್ತಿದ್ರು ಅದಕ್ಕೋಸ್ಕರವಾಗಿ ಅವರನ್ನ ನೇಮಕ ಮಾಡಿರ್ತಕ್ಕಂಥ ಅಕ್ಬರ್ನ ಸೈನ್ಯ ಬಲ ಎಷ್ಟು ತಂದ್ರೆ ಇಲ್ಲಿ 25,000 ಸೈನಿಕರನ್ನು ಮಾತ್ರ ಹೊಂದಿದ ಉಳಿದೆಲ್ಲವೂ ಮನ್ಸಬ್ದಾರರಿಂದ ಕೂಡಿರ್ತಕ್ಕಂಥದನ್ನ ಕಾಂತಿ ನಾವು ಇದು ಇಷ್ಟು ಮನ್ಸಬ್ದಾರಿ ಪದ್ಧತಿ ವಿಶೇಷವಾಗಿರ್ತಕ್ಕಂಥದನ್ನ ಕಾಂತಿ ನಾವಿಲ್ಲಿ ಇನ್ನು ಅಕ್ಬರ್ನು ಜಾರಿ ತಂದಿರ್ತಕ್ಕಂಥ ಒಂದು ವಿನೂತನವಾಗಿರ್ತಕ್ಕಂಥ ಪದ್ಧತಿ ಯಾವುದಂದ್ರ ಅದು ರಾಜ ತೋದರಮಲ್ಲನ ಕಂದಾಯ ಪದ್ಧತಿ ರಾಜ್ಯದ ಆಡಳಿತದ ಭದ್ರ ಬುನಾದಿ ಅಂದ್ರೆ ಅದು ಕಂದಾಯ ಸಂಗ್ರಹಣೆ ಭೂಮಿಯನ್ನ ಮಾಪನೆ ಮಾಡಿ
ಅದರಿಂದ ವಿಭಾಗ ಮಾಡಿ ಅದರಿಂದ ಬಂದಿರತಕ್ಕಂತ ಕಂದಾಯವನ್ನ ಇಲ್ಲಿ ರಾಜ್ಯದ ಅಭಿವೃದ್ಧಿಗಾಗಿ ಬಳಸಿಕೊಳ್ಳತಕ್ಕಂತದ್ದು ಇಲ್ಲಿ ರಾಜ ಒಂದು ಪ್ರಯೋಗವನ್ನ ಮಾಡತಾನ ಆತನ ಪ್ರಧಾನಮಂತ್ರಿ ಕಂದಾಯ ಮಂತ್ರಿ ಆಗಿರತಕ್ಕಂತ ರಾಜ ತೋದರಮಲ್ಲನಿಂದ ಅತ 1881 ರಲ್ಲಿ ಹೊಸದಾಗಿರತಕ್ಕಂತ ಒಂದು ಈ ಭೂ ಕಂದಾಯವನ್ನ ಪದ್ಧತಿನ ಜಾರಿಗೆ ತರತಾನ ಆ ಕಂದಾಯ ಪದ್ಧತಿಗೆ ಏನು ಅಂತ ಕೇಳ್ತಾರೆ ಜಪ್ತಿ ಪದ್ಧತಿ ಅಥವಾ ಐನಿ ದೀಹಸಲ ಅಂತಕಂತ ಹೆಸರಿನಿಂದ ಕರೀತಾರೆ ಅದು ಇಲ್ಲಿ ಯಾರ ಕಾಲದಲ್ಲಿ ವಿಶೇಷವಾಗಿ ಅಂದ್ರೆ ಅಲ್ಲಾಹುದ್ದೀನ್ ಖಿಲ್ಜಿ ಸೇರ್ಷಾ ಸೂರವರ ಕಂದಾಯ ನೀತಿಗಳು ಮೊಘಲರ ಕಂದಾಯ ನೀತಿಯ ಆಧಾರಗಳಾಗಿ ಉಸುಲಿಯನ್ನ ಮಾಡಿರತಕ್ಕಂತ ಕಾಂತಿ ಆದ್ರೆ ಈ ಭೂ ಕಂದಾಯ ಪದ್ಧತಿಯನ್ನ ಸಂಪೂರ್ಣವಾಗಿ ಪುನರ್ ಸಂಘಟಿಸತಾನ ಹಿಂದೆ ಇರತಕ್ಕಂತ ಎಲ್ಲವನ್ನ ಮಾರ್ಪಾಡುಗೊಳಿಸಿ ಹೊಸದಾಗಿರತಕ್ಕಂತ ವಿನೂತನ ಕಂದಾಯ ಪದ್ಧತಿಯನ್ನ ಇಲ್ಲಿ ರಾಜ ತೋದರಮಲ್ಲ ಜಾರಿಗೆ ತಂದಿರತಕ್ಕಂತದ್ದು ಹಾಗಾದ್ರೆ ಆತ ಏನು ಮಾಡ್ತಾನಂದ್ರೆ ಭೂಮಿಯನ್ನ ಅಳತೆ ಮಾಡಿ ಒಂದು ಭೂಮಿ ಐತಿ ಒಂದು ಎಕರೆ ಒಂದು ಗುಂಟೆ ಒಂದು ಕೂರಿಗೆ ಅಂತಕಂತ ಏನು ಜಮೀನು ಇದಾವಲ್ಲ ಅವುಗಳನ್ನು ಅಳತೆ ಮಾಡಿ ಯಾವ ಭೂಮಿಗೆ ಎಷ್ಟು ಕಂದಾಯವನ್ನ ಸಂಗ್ರಹಣೆ ಮಾಡಬೇಕು ಅಂತಕಂತನ ಇತ ಮಾಪನ ಮಾಡಿರತಕ್ಕಂತ ಕಾಂತಿ ಅಲ್ಲಿ ನಾಲ್ಕು ವಿಧ ಮಾಡ್ತಾನ ಒಂದು ಫೋಲಜ್ ಭೂಮಿ ಇಲ್ಲಿ ಇರತಕ್ಕಂತದ್ದು ಇದು ಸಾಮಾನ್ಯವಾಗಿ ಹೆಸರುವಾಸಿ ಫೋಲಜ್ ಭೂಮಿ ಸತತವಾಗಿ ಉಳುಮೆ ಮಾಡುವ ಭೂಮಿ ಪ್ರತಿ ವರ್ಷ ಉಳುಮೆ ಮಾಡುವ ಭೂಮಿ ಇದು ಕೋಲಜ್ ಪೌರಾತಿ ಒಂದು ವರ್ಷ ಅಥವಾ ಎರಡು ವರ್ಷಗಳವರೆಗೆ ಬೀಳು ಬಿಟ್ಟ ಭೂಮಿ ಏನು ಬೆಳೆ ಬೆಳೆದಿಲ್ಲ ಯಾವುದೇ ಒಂದು ಬೆಳೆಯನ್ನು ತೆಗೆದೆ ಬೀಳು ಬಿಟ್ಟ ಭೂಮಿಯನ್ನು ಪೌರಾತಿ ಅಂತ ಕರಿತೀವಿ ಇನ್ನು ಚಚರ್ ಮೂರರಿಂದ ನಾಲ್ಕು ವರ್ಷಗಳ ಕಾಲ ಉಳುಮೆ ಮಾಡಿದ್ದ ಭೂಮಿ ಮೂರ್ನಾಲ್ಕು ವರ್ಷ ಅಷ್ಟೇ ಉಳುಮೆ ಮಾಡಿರ್ತಕ್ಕಂಥ ಭೂಮಿ ಚಚರ್ ಇನ್ನು ಐದು ವರ್ಷಗಳಿಗಿಂತ ಹೆಚ್ಚು ಕಾಲ ಉಳುಮೆ ಮಾಡದೇ ಇರತಕ್ಕಂಥ ಭೂಮಿ ಅಂದ್ರೆ ಬಂಜರು ಭೂಮಿ ಯಾವುದೇ ಬೆಳೆ ಬೆಳೆಯದೇ ಇರ್ತಕ್ಕಂಥದ್ದು ಅಲ್ಲಿ ಬೀಜವನ್ನು ಬಿಟ್ಟಿದ್ರೂ ಸಹ ಬೆಳೆ ಬರದೇ ಇರತಕ್ಕಂಥ ಭೂಮಿಯನ್ನು ಬಂಜರ ಭೂಮಿ ಅಂತಕ್ಕಂಥ ಹೆಸರಿಂದ ಕರೀತಾರ ಹಾಗಾಗಲಿ 10 ವರ್ಷಗಳ ಕಾಲದ ಸರಾಸರಿಯನ್ನು ಒಟ್ಟು ಲೆಕ್ಕ ಹಾಕಿ ಇಲ್ಲಿ ಕಂದಾಯವನ್ನು ನಿಗದಿಗೊಳಿಸಲಾಗಿರ್ತಕ್ಕಂಥ ಕಾಂತೀವಿ ಸರಾಸರಿಯಲ್ಲಿ 1/3 ರಷ್ಟು ಕಂದಾಯವನ್ನು ನಿಗದಿ ಮಾಡಿರ್ತಕ್ಕಂಥ ಕಾಂತೀವಿ ಹಾಗಾದ್ರೆ ಕಂದಾಯವನ್ನು ಯಾವ ರೀತಿ ಸಂಗ್ರಹಣೆ ಮಾಡಬಹುದಾಗಿತ್ತು ಹಣದ ರೂಪದಲ್ಲಿ ಅಥವಾ ನಾಣ್ಯಗಳ ರೂಪದಲ್ಲಿ ಇಲ್ಲಿ ಕಂದಾಯವನ್ನು ಸಂಗ್ರಹಣೆ ಮಾಡಬಹುದಾಗಿತ್ತು ಅಂತಕ್ಕಂಥ ಮಾತನ್ನು ಇಲ್ಲಿ ಅವರು ಹೇಳಿರ್ತಕ್ಕಂಥದನ್ನ ಕಾಂತಿ ನಾವಿಲ್ಲಿ ಇನ್ನು ಅಕ್ಬರ್ನ ಆಡಳಿತ ಅವಧಿಯೊಳಗ ಇನ್ನಷ್ಟು ಸ್ವಲ್ಪ ಬದಲಾವಣೆ ಆಗಿರ್ತಕ್ಕಂಥ ಕಾಂತೀವಿ ಏನು ಬದಲಾವಣೆ ಆಗ್ತದಂದ್ರೆ ಇಲ್ಲಿ ವಿಶೇಷವಾಗಿ ಆತ ಇನ್ನೊಂದು ಪದ್ಧತಿಯನ್ನು ಜಾರಿಗೆ ತರ್ತಾನ ಅದು ಯಾವುದಂದ್ರೆ ಇಲ್ಲಿ ತೋದರಮಲ್ಲನ ಬಂದೋಬಸ್ತಿ ಬಂದೋಬಸ್ತಿ ಪದ್ಧತಿಯನ್ನ ತೋದರಮಲ್ಲ ಜಾರಿಗೆ ತರ್ತಾನ ಹಾಗಾದ್ರೆ ಈ ತೋದರಮಲ್ಲನ ಬಂದೋಬಸ್ತಿ ಪದ್ಧತಿ ಅಂದ್ರೆ ಏನು ಏನು ಅಂಶಗಳನ್ನ ಅದು ಒಳಗೊಂಡಿದರ ಸುಗ್ಗಿಯ ಕಾಲದಲ್ಲಿ ಅಧಿಕಾರಿಗಳು ವೀಕ್ಷಣೆಗೆ ಹೋಗಿ ಕೃಷಿ ಭೂಮಿಗಳ ಸ್ಥಿತಿಗತಿಗಳನ್ನು ಪರೀಕ್ಷಿಸಿ ರೈತರಿಗೆ ಸರಿಯಾದ ಸಲಹೆಗಳನ್ನು ಕೊಡುತ್ತಿದ್ರು ಯಾರು ಬಂದೋಬಸ್ತ್ ಪದ್ಧತಿಯ ನಿಯಮ ಇರ್ತಕ್ಕಂಥ ಈಗ ಸಾಮಾನ್ಯವಾಗಿ ಸುಗ್ಗಿಯ ಸಮಯದಲ್ಲಿ ರೈತರ ಭೂಮಿಗಳಿಗೆ ಹೋಗಿ ಭೂಮಿಯನ್ನು ಪರೀಕ್ಷಿಸಿ ಬೆಳೆಯಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ರೈತರಿಗೆ ಸಲಹೆಗಳನ್ನು ಕೊಡುವಂಥ ಕಾರ್ಯ ಈ ಬಂದೋಬಸ್ತ್ ಪದ್ಧತಿಯ ನಿಯಮ ಆಗಿರ್ತಕ್ಕ ಸರ್ಕಾರ ಅವರಿಗೆ ಏನಂದ್ರೆ ಸಾಲಗಳನ್ನು ಒದಗಿಸ್ತಾ ಇತ್ತು ಯಾರಿಗೆ ಕೀಟನಾಶಕಗಳಿಗೆ ಔಷಧ ಹೊಡಲಿಕ್ಕೆ ಗೊಬ್ಬರ ರಸಗೊಬ್ಬರ ಬೀಜಗಳನ್ನ ಕೊಡಲಿಕ್ಕೆ ರೈತರಿಗೆ ಅವರಿಗೆ ಸಾಲವನ್ನು ಒದಗಿಸ್ತಾ ಇತ್ತು ತೆಗೆದುಕೊಂಡಿರ್ತಕ್ಕಂಥ ಸಾಲಗಳನ್ನು ರೈತರು ಕಂತುಗಳಲ್ಲಿ ಪಾವತಿ ಮಾಡಬಹುದಾಗಿತ್ತು ಒಂದು ಅವಕಾಶವನ್ನು ಕೊಟ್ಟಿದ್ರು ಇದನ್ನು ಏನಂತೀವಿ ಬಂದೋಬಸ್ತ್ ಪದ್ಧತಿ ಇರ್ತಕ್ಕಂಥ ಭೂಮಿಯನ್ನು ಸರ್ಕಾರದವರೇ ನಿಮ್ಮ ಭೂಮಿಗಳಿಗೆ ರೈತರ ಭೂಮಿಗಳಿಗೆ ಆಗಮಿಸಿ ಅದನ್ನು ಪರಿಶೀಲನೆ ಮಾಡಿ ಸಾಲ ಅವಶ್ಯಕತೆ ಇದ್ದರೆ ಸಾಲವನ್ನು ಕೊಡ್ತಾಯಿದ್ರು ಮತ್ತು ಆ ಸಾಲವನ್ನು ಸಹ ಅವರಿಗೆ ಹೊರೆಯಾಗದಂತೆ ಕಂತಗಳಲ್ಲಿ ಪಾವತಿ ಮಾಡುವಂತೆ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು ಅದಕ್ಕೆ ನಾವೇನು ಕರಿತೀವಿ ಬಂದೋಬಸ್ತಿ ಪದ್ಧತಿ ಅಂತ ಕರಿತೀವಿ ಇದು ವಿಶೇಷವಾಗಿ ತೋದರಮಲ್ಲನಿಂದ ಬಳಕೆಯಾಗಿರ್ತಕ್ಕಂಥದ್ದು ಇನ್ನು ಅಕ್ಬರ್ ಒಂದು ಧಾರ್ಮಿಕ ನೀತಿ ಯಾವ ರೀತಿಯಾಗಿತ್ತು ಅಕ್ಬರ್ನ ಧಾರ್ಮಿಕ ನೀತಿ ಅಕ್ಬರ್ನ ಧಾರ್ಮಿಕ ನೀತಿ ವಿಶೇಷವಾಗಿರ್ತಕ್ಕಂಥದ್ದು ಆತ ಧಾರ್ಮಿಕ ಕೊಡುಗೆ
ಅತ್ಯದ್ಭುತವಾದ ಕೊಡುಗೆಯನ್ನು ಆತ ನೀಡಿರ್ತಕ್ಕಂಥದ್ದನ್ನ ಕಾಂತಿ ನಾವು. ಯಾಕಂದ್ರೆ ಅಕ್ಬರ್ ಒಬ್ಬ ಹೇಳ್ತೀನಿ ನಾವಿಲ್ಲಿ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಒಬ್ಬ ಜ್ಞಾನ ಸಂಪನ್ನ ವ್ಯಕ್ತಿಯಾಗಿರ್ತಕ್ಕಂಥದ್ದು, ಮತ್ತು ಸರಳ ಸಜ್ಜನಿಕೆ ಉದಾರಿ ಗುಣಗಳನ್ನು ಹೊಂದಿರತಕ್ಕಂಥ ಚಕ್ರವರ್ತಿಗಳಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನ. ಆತ ಅಂದರೆ ಹಿಂದೂ ಯಾತ್ರಿಗಳು ಕೊಡಬೇಕಾದ ಯಾತ್ರಾ ತೆರಿಗೆಯನ್ನು ರದ್ದುಗೊಳಿಸ್ತಾನ. ಈಗಾಗಲೇ ಅಲ್ಲಿ ಇರ್ತಕ್ಕಂಥ ಫಿರೋಜ್ ಶಾ ತಗಲಕ್ ನೇಮಕ ಮಾಡಿರ್ತಕ್ಕಂಥ ಈ ತೆರಿಗೆಯನ್ನು ರದ್ದುಪಡಿಸ್ತಾನ. ತದನಂತರ 1563 ಅದನ್ನು ರದ್ದುಪಡಿಸ್ತಾನ ಯಾತ್ರಾ ತೆರಿಗೆ ಹಿಂದೂಗಳ ಮೇಲಿನ ಯಾತ್ರಾ ತೆರಿಗೆ 1569 ಏನು ಮಾಡ್ತಾನಂದ್ರೆ ಅದನ್ನು ರದ್ದುಪಡಿಸಿರ್ತಕ್ಕಂಥದ್ದನ್ನು 63 ಈ ತೆರಿಗೆಯನ್ನು ರದ್ದುಪಡಿಸಿರ್ತಕ್ಕಂಥದ್ದನ್ನು ಕಾಂತಿ ನಾವಿಲ್ಲಿ. ಜೊತೆಗೆ ಜಿಜಿಯಾವನ್ನು ಸಹ ರದ್ದುಪಡಿಸ್ತಾನ. ಜಿಜಿಯಾ ಕಂದಾಯ ಮುಸ್ಲಿಮರ ಮೇಲೆ ತಲೆಗಂದಾಯವನ್ನು ರದ್ದುಪಡಿಸ್ತಾನ. ಮತ್ತು ಯಾವುದೇ ಅಡೆತಡೆಗಳಿಲ್ಲದೆ ಜನರು ತಮ್ಮ ಆರಾಧನಾ ಸ್ಥಳಗಳನ್ನು ನಿರ್ಮಿಸಿಕೊಳ್ಳುವ ಅವಕಾಶ. ಹಿಂದೂಗಳು ಕ್ರೈಸ್ತರು ಬೌದ್ಧರು ಯಾರು ಬೇಕಾದ್ರೂ ಸಹ ತನಗೆ ಯಾರನ್ನು ಆರಾಧನೆ ಮಾಡಬೇಕು ಅನಿಸುತ್ತೆ ಅವರನ್ನು ಆರಾಧನೆ ಮಾಡ್ಬೋದಾಗಿತ್ತು, ಮೂರ್ತಿಯನ್ನು ಸ್ಥಾಪನೆ ಮಾಡ್ಬೋದಾಗಿತ್ತು ಅಂಥದಕ್ಕೆ ಅವಕಾಶವನ್ನು ಆತ ನೀಡಿರ್ತಕ್ಕಂಥ ಕಾಂತೀವಿ. ಹಿಂದೂಗಳನ್ನು ಉನ್ನತ ಹುದ್ದೆಗಳಿಗೆ ನೇಮಿಸಿದ ಮತ್ತು ಹಲವಾರು ಹಿಂದೂ ಹಬ್ಬಗಳಲ್ಲಿ ಅವನು ಸಹ ಪಾಲ್ಗೊಂಡಿರ್ತಕ್ಕಂಥ ಕಾಂತಿ. ಹಿಂದೂಗಳಿಗೆ ಉನ್ನತ ಸ್ಥಾನವನ್ನು ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಕಾಂತೀವಿ. ಮತ್ತು ಸ್ವತಃ ರಾಜನೇ ಹಿಂದೂ ಹಬ್ಬಗಳಲ್ಲಿ ಆತ ಭಾಗವಹಿಸಿರ್ತಕ್ಕಂಥ ಕಾಂತೀವಿ. ಜೊತೆಗೆ ಅವನು ಸಹ ಹಿಂದೂ ಮಠದಿಯರನ್ನು ಸಹ ಅವನ ಮೇಲೆ ಅಸಾಧಾರಣವಾದ ಪ್ರಭಾವ ಬೀರಿರ್ತಕ್ಕಂಥದ್ದು. ಯಾಕಂದ್ರೆ ಆತನ ಮಡದೆಯರು ಸಹ ಈ ರಜಪೂತ್ ಮಹಿಳೆಯರು ಸಹ ಅಂದ್ರೆ ಚೋದಬಾಯಿಯನ್ನು ವಿವಾಹವಾಗಿರ್ತಕ್ಕಂಥ ಆತ ಹಿಂದೂ ಮಡದೆಯರು ಸಹ ಆತನ ಮೇಲೆ ಸಾಂಸ್ಕೃತಿಕವಾಗಿ ಪ್ರಭಾವವನ್ನು ಬೀರಿರ್ತಕ್ಕಂಥ ಕಾಂತೀವಿ. ಜೊತೆಗೆ ಇನ್ನು ಬಾಲ್ಯ ವಿವಾಹ ಸತಿ ನಿಷೇಧ ಪದ್ಧತಿಯನ್ನು ಆತ ನಿಷೇಧ ಮಾಡಿರ್ತಕ್ಕಂಥ ಕಾಂತೀವಿ. ವಿಧವೆಯರ ಮರುವಿವಾಹಕ್ಕೆ ಆತ ಪ್ರೋತ್ಸಾಹವನ್ನು ಮಾಡಿರ್ತಕ್ಕಂಥ ಕಾಂತೀವಿ. ಈತನ ಧಾರ್ಮಿಕ ನೀತಿ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಆತ ಒಂದು ಧಾರ್ಮಿಕವಾಗಿ ಕೊಡುಗೆಯನ್ನು ನೀಡ್ತಾನ. ಏನಂದ್ರೆ ದಿನ್ ಇ ಇಲಾಹಿ ಅಂತಕ್ಕಂಥ ಒಂದು ಹೊಸ ಧರ್ಮವನ್ನು ಆರಂಭ ಮಾಡ್ತಾನ. ದಿನ್ ಇ ಇಲಾಹಿ ಇದು ಅಕ್ಬರ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಹೊಸ ಧರ್ಮ ಅಂತ ಕರಿತೀವಿ. 1581 ಅದನ್ನೇನು ಮಾಡ್ತಾನ ಅಂದ್ರೆ 1981-82 ಹೊಸ ಧರ್ಮವನ್ನು ಆರಂಭ ಮಾಡಿರ್ತಕ್ಕಂಥದ್ದನ್ನ ಕಾಂತಿ ನಾವಿಲ್ಲಿ. ಅಂದ್ರೆ ಇಲ್ಲಿ ತೌದಿತ್ ಇ ಇಲಾಹಿ ಅಥವಾ ದೈವಿಕ ಏಕತಾ ಸಿದ್ಧಾಂತವನ್ನು ಮಂಡಿಸ್ತಾನ. ಇಲ್ಲಿ ಹೊಸ ಧರ್ಮವನ್ನು ಅಕ್ಬರ್ ಸ್ಥಾಪನೆ ಮಾಡ್ತಾನ. ಈ ಹೊಸ ಧರ್ಮವು ಸರ್ವರಿಗೆ ಶಾಂತಿ ಎಂಬ ತತ್ವ ಆದರ್ಶಿತ್ತು. ಈ ತತ್ವ ಏನಿದ್ರು ಸಮ, ಸರ್ವರಿಗೂ ಸಮ ಸಮ ತತ್ವವನ್ನು ಹೇಳ್ತತಿ ದಿನ್ ಇಲಾಹಿ ಹೊಸ ಧರ್ಮ ಹೇಳ್ತಕ್ಕಂಥ ಕಾಂತೀವಿ. ಜೊತೆಗೆ ಆತ ಜನರನ್ನ ಭಾತೃತ್ವ ಭಾವನೆಯಿಂದ ಒಗ್ಗೂಡಿಸುವ ಪ್ರಯತ್ನವನ್ನು ಆತ ಮಾಡಿರ್ತಕ್ಕಂಥ ಕಾಂತೀವಿ. ಜೊತೆಗೆ ಇನ್ನು ಆತ ಅಕ್ಬರ್ನು ಸಹ 1582 ಫತೇಪುರ್ ಸಿಕ್ರಿಯಲ್ಲಿ ಒಂದು ಏನು ಇಬಾದತ್ ಖಾನ್ ಏನದಲ್ಲಿ ಪ್ರಾರ್ಥನಾ ಮಂದಿರವನ್ನು 1582 ಇದು ಪ್ರಾರ್ಥನಾ ಮಂದಿರ, ಪ್ರಾರ್ಥನಾ ಮಂದಿರವನ್ನು ಇಲ್ಲಿ ಆತ ಆರಂಭ ಮಾಡ್ತಾನ. ಇಲ್ಲಿ ಫತೇಪುರ್ ಸಿಕ್ರಿ ಫತೇಪುರ್ಸಿಕ್ರಿಯಲ್ಲಿ ಇಬಾದತ್ ಖಾನ್ ಪ್ರಾರ್ಥನಾ ಮಂದಿರವನ್ನು ಆರಂಭ ಮಾಡಿರ್ತಕ್ಕಂಥ ಕಾಂತೀವಿ. ಈ ಒಂದು ಆರಾಧನಾ ಕೇಂದ್ರದಲ್ಲಿ ಜೈನ ಬೌದ್ಧ ಕ್ರೈಸ್ತ ಇಸ್ಲಾಂ ದರಗಳ ಧಾರ್ಮಿಕ ನಾಯಕರು ಇಲ್ಲಿ ಸಭೆ ಸೇರಿ ಧಾರ್ಮಿಕ ಚರ್ಚೆಗಳನ್ನು ಕೈಗೊಳ್ಳಬಹುದಾಗಿತ್ತು. ಜೊತೆಗೆ ಅಕ್ಬರ್ ವಿವಿಧ ಧರ್ಮಗಳ ಸಾಮಾನ್ಯ ತತ್ವಗಳನ್ನು ಸಹ ಕ್ರೋಡೀಕರಿಸಿ ಹೊಸ ಧರ್ಮಗಳನ್ನು ಸ್ಥಾಪಿಸ್ತಾನ. ಜೊತೆಗೆ ಈ ಧರ್ಮದ ಅನುಯಾಯಿಗಳು ಎಲ್ಲ ಧರ್ಮವನ್ನು ಗೌರವಿಸಬೇಕಾಗಿತ್ತು, ಆಜ್ಞೆಯನ್ನು ಹೊಡಿಸ್ತಾನ. ಜೊತೆಗೆ ಏನ ಅಗ್ನಿ ಪೂಜೆ ಅಗ್ನಿಯನ್ನು ಪೂಜಿಸಬೇಕಾಗಿತ್ತು, ಮತ್ತು ಇತರ ಧರ್ಮಗಳ ಜನರೊಂದಿಗೆ ಸೇರಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬೇಕಿತ್ತು, ಮತ್ತು ವಯಸ್ಸಾದ ಸ್ತ್ರೀ ಅಥವಾ ಅಪ್ರಾಪ್ತ ಬಾಲಕಿಯರನ್ನು ವಿವಾಹ ಆಗಬಾರ್ದಿತ್ತು ಅಂತಕ್ಕಂಥ ಕಾನೂನು. ಅಕ್ಬರ್ ತನ್ನ ಹೊಸ ಧರ್ಮವನ್ನು ಅನುಸರಿಸಲು ಯಾರೊಬ್ಬರನ್ನು ಸಹ ಒತ್ತಾಯಿಸಲಿಲ್ಲ. ಏನಾದ್ರು ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮವನ್ನು ಸೇರಬೇಕು, ಮುಸ್ಲಿಂ ಧರ್ಮವನ್ನು ಸೇರಬೇಕು ಅಂತಕ್ಕಂಥ ನಿಯಮಗಳಿರಲಿಲ್ಲ.
ಅಕ್ಬರ್ ತಾನು ಸ್ಥಾಪನೆ ಮಾಡಿರತಕ್ಕಂತ ದಿನಿಯ ಇಲಾಹಿ ಅಂತಕಂತ ಧರ್ಮವನ್ನ ಸ್ವಇಚ್ಛೆಯಿಂದ ಯಾರಿಗೆ ಇಷ್ಟ ಇದೆಯೋ ಅವರು ಮಾತ್ರ ಸೇರಬಹುದಾಗಿತ್ತು ಯಾರ ಒತ್ತಾಯ ಪೂರ್ವಕವಾಗಿಯೂ ಸಹ ಈ ಧರ್ಮವನ್ನ ಸೇರಬೇಕು ಅಂತಕಂತ ಒತ್ತಡವನ್ನ ಯಾವ ವ್ಯಕ್ತಿಗಳ ಮೇಲೂ ಅಕ್ಬರ್ ಹೇರಲಿಲ್ಲ ಅಷ್ಟು ಧಾರ್ಮಿಕ ಸಹಿಷ್ಣುತಾ ಮನೋಭಾವವನ್ನ ಸರ್ವ ಸಮನೀಯತಾ ಮನೋಭಾವವನ್ನ ಇತ ಹೊಂದಿರತಕ್ಕಂತವನ್ನ ಕಾಣ್ತೀವಿ ಆತನ ಮರಣಾನಂತರವೂ ಸಹ ಈ ದಿನ ಹೇಳಾಯಿ ದನ ಒಂದು ಧರ್ಮ ಪ್ರಾಮುಖ್ಯತೆಯನ್ನ ಪಡೆಕೊಂಡಿರತಕ್ಕಂತವನ್ನ ಕಾಣ್ತೀನವಲ್ಲಿ ಇದು ಅಕ್ಬರ್ ಧಾರ್ಮಿಕವಾಗಿ ನೀಡಿರತಕ್ಕಂತ ಕೊಡುಗೆಯಾಗಿರತಕ್ಕಂತವನ್ನ ಕಾಣ್ತೀನವಲ್ಲಿ ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಇಲ್ಲಿ ಇನ್ನ ಅಕ್ಬರ್ನ ಕಾಲದಲ್ಲಿ ಆಳಿತಾತ್ಮಕ ಕೊಡುಗೆಗಳಲ್ಲಿ ಮುಂದುವರಿದ ಭಾಗದಲ್ಲಿ ಬರ್ತಕ್ಕಂತದ್ದು ಅದು ಸಾಹಿತ್ಯಕ ಕೊಡುಗೆ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರು ಯಾವ ರೀತಿಯಾಗಿ ಕೊಡುಗೆಯನ್ನು ನೀಡಿದರು ಅಂತಕ್ಕಂತದನ್ನ ನಾವು ನೋಡ್ತೀವಿ ಅವುಗಳನ್ನು ನಾವು ಮುಂದಿನ ಒಂದು ತರಗತಿಯಲ್ಲಿ ನಾವು ಅಧ್ಯಯನವನ್ನು ಕೈಗೊಳ್ಳೋಣ